ಯಾವಾಗ ಕೆಲಸ ಮಾಡಕ್ ಶುರು ಮಾಡಿದ್ನಲ್ಲ ಅವ್ರ ಜೊತೆಗೆ, ನನಗೆ ಸುನಿ ಸರ್ ತುಂಬಾ ನೆನಪು ಬರೋರು ಇವತ್ತು ಸಹ. ಆಕ್ಚುಲಿ ನಾನು ಅವ್ರಿಗೂ ಹೇಳಿದ್ದೀನಿ ಅದನ್ನ, ತುಂಬಾ ನೆನಪು ಬರೋದು. ಯಾಕಂತಂದ್ರೆ ಆ ಒಂದು ರೆಸ್ಪೆಕ್ಟ್ ಇದೆಯಲ್ಲ ಸುನಿ ಸರ್ಗೆ, ನನ್ನ ಕಡೆಯಿಂದ ಇರೋ ರೆಸ್ಪೆಕ್ಟ್ ಇಸ್ ಸಮಥಿಂಗ್ ಎಲ್ಸ್. ಸೊ ಆ ಒಂದು ಪ್ಲೇಸ್ಮೆಂಟ್ಗೆ ನಮ್ಮ ಅಂಬರೀಶ್ ಅವರು ಬರ್ತಾರೆ. ಯಾಕೆಂತಂದ್ರೆ ಈ ಒಂದು ಸಬ್ಜೆಕ್ಟ್ ಹೆಂಗಿದೆ, ಇದು ತುಂಬಾ ಸೆನ್ಸಿಟಿವ್ ಸಬ್ಜೆಕ್ಟ್. ಇಂಥ ಸಬ್ಜೆಕ್ಟ್ಗಳನ್ನ ಹ್ಯಾಂಡಲ್ ಮಾಡೋ ರೀತಿ, ನಮಗೆ ಅದರ ಬಗ್ಗೆ ಒಳ ಹೊರ ಗೊತ್ತಿರಬೇಕು. ಇಲ್ಲಾಂತಂದ್ರೆ ಸುಮ್ಮನೆ ಏನೋ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಮಾಡೋದು, ಇನ್ನೊಂದು ಬಿಲ್ಡಪ್ ಈ ಥರದ್ದೆಲ್ಲ ಹೇಗೋ ಹೇಗೋ ನಿಭಾಯಿಸ್ಬೋದು, ಆದರೆ ಇದನ್ನ ಆಗಲ್ಲ, ನಿಭಾಯಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ನಾವು. ಸೊ ಹಾಗಾಗಿ ಈ ಒಂದು ಅವಕಾಶ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಖಂಡಿತವಾಗಿ ಚಿರಂಜೀವಿ. ಈ ಜರ್ನಿಯಲ್ಲಿ ಮೊದಲನೇ ದಿನದಿಂದ ನಾನು ಯಾವತ್ತೂ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಬೇಕು ಅಂತ ಯೋಚನೆ ಮಾಡಿದ್ದಲ್ಲ, ಅವತ್ತಿನ ದಿನದಿಂದ ಇವತ್ತಿನವರೆಗೂ ನಾನು ಈ ವಿಷಯನ ತುಂಬಾನೇ ಸ್ಟ್ರಾಂಗ್ ಆಗಿ ಅಂಡರ್ಲೈನ್ ಮಾಡಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾಧ್ಯಮರ ಮಿತ್ರರಿದ್ದಾರಲ್ಲ, ನನಗೆ ತುಂಬಾನೇ ಬೆಂಬಲ ನೀಡಿದ್ದೀರಿ, ನಿಮ್ಮೆಲ್ಲರಿಗೂ ನಾನು ಚಿರಋಣಿ ಅಂತ ಹೇಳಿ ತುಂಬಾನೇ ಖುಷಿ.